ಅದು ನಮ್ಮ ಮೋದಿಜಿಯವರ ದೃಷ್ಟಿಯಲ್ಲೇ, ನಮ್ಮ ನೀತಿ ಆಯೋಗದ ದೃಷ್ಟಿಯಲ್ಲೇ ಇಲ್ಲ, ಈ ಬರೀ 2-3 ಕೋಟಿ ಅಷ್ಟೇ ಜನ ಅದರ ಬಡವರಿಲ್ಲೇ. ಇದು ಅತ್ಯಂತ ಹಾಸ್ಯಾಸ್ಪದವಾದ ವಿಷಯ. ಮುಂದೆ ಹಂಗಾಗಿದ್ದರೆ ನಮ್ಮಲ್ಲಿ ಇವತ್ತು ನಾವು ನಿಮಗೆ ಕೇಳುವಂಥದ್ದು, ಈ 204 ನೀವಂತೆ ಪಾರ್ಲಿಮೆಂಟ್ದಲ್ಲಿ ಒಪ್ಪಿಕೊಂಡಿದ್ರಿ, 186 66 ಏನೋ ಒಂದು ಹೇಳಿದ್ರಿ, 8 ಕೋಟಿ ರೂಪಾಯಿ 1 ಲಕ್ಷ ಕೋಟಿ ರೂಪಾಯಿ ನಮ್ಮ ಸಾಲ ಐತೆ ಅಂತೇಳಿ. ಆದರೆ IMF ಪ್ರಕಾರ 206 ಲಕ್ಷ ಕೋಟಿ ಅದು ಸಾಲ ಮಾಡಿದ್ರಿ. ಯಾರಿಗಾಗಿ ಮಾಡಿದ್ರಿ ಪಟ್ಟು ಸಾಲ? ಮನಮೋಹನ್ ಸಿಂಗ್ ಬಿಟ್ಟು ಹೋದಾಗ ಎಷ್ಟು ಸಾಲ? 54 ಲಕ್ಷ ಕೋಟಿ 55 ಲಕ್ಷ ಕೋಟಿ ಇತ್ತು. ಇವತ್ತು ಎಷ್ಟು ಪಟ್ಟು ಹೆಚ್ಚಾಯಿತು? ಇದನ್ನು ಯಾರಿಗಾಗಿ ಸಾಲ ಮಾಡಿದ್ರಿ? ಇದು ಉದ್ಯೋಗ ಸೃಷ್ಟಿಗೆ ಮಾಡಿದ್ರೆ, ಯುವಕರಿಗೆ ಇದು ಮಾಡಿದ್ರೆ. ಇವತ್ತು ಯುವಕರು ಸಿಗ್ತಾರೆ ನಿಮ್ಗೆ, ಮಣ್ಣಿನ ಅಂದಾಜು ಪ್ರಕಾರ ಉತ್ತರ ಪ್ರದೇಶದಲ್ಲೇ 1.5 ಕೋಟಿಗೂ ಮಿಕ್ಕಿ ಅಲ್ಲಿ ಅನ್ಎಂಪ್ಲಾಯ್ಡ್ ಇದ್ದಾರೆ. ಅವರೆಲ್ಲ ಬಡವರ ರೊಕ್ಕ ಉತ್ಪಾದನೆ ಇಲ್ಲ ಅವ್ರದ್ದು ಅಂತ ಅವ್ರು ನೆಲ್ಲಿಟ್ರಿ. ನೀವು ಹೇಳಿದ್ರಿ ಇಡೀ ಆಲ್ ಓವರ್ ಇಂಡಿಯಾ ಅಂದರೆ 3 ಕೋಟಿ ಇದಾರಪ್ಪ ಬಡವರು ಅಂತೇಳಿ. ಮತ್ತು ಅವ್ರು ಯುವಕರು ಇನ್ನೂ ಉದ್ಯೋಗ ಇಲ್ಲದವರು, ಮದುವೆ ಆಗದಿದ್ದಂಥವ್ರು, ಉದ್ಯೋಗ ಬಿಡುವಂಥವ್ರು, ಡಿಗ್ರಿ ಮಾಡ್ಕೊಂಡಂಥವ್ರು ಅಂಥವ್ರು 1.5 ಕೋಟಿ ಮೇಲ್ಪಟ್ಟಿದ್ದಾರೆ. ಬಿಹಾರದಲ್ಲಿ 80-90 ಲಕ್ಷ ಎಂಪ್ಲಾಯ್ಡ್ ಇದ್ದಾರೆ. ಕರ್ನಾಟಕದಲ್ಲಿ ಇಲ್ಲೂ 60-70 ಲಕ್ಷ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಡ್ ಇದ್ದಾರೆ. ಎಲ್ಲ ರಾಜ್ಯಗಳು ಹೆಚ್ಚಾಗಿದೆ. ಇವತ್ತು ಇವ್ರು ಯಾರು? ಇವರು ಬಡವರಲ್ಲ, ಇವರು ಶ್ರೀಮಂತರ. ಇವ್ರದ ಅನುಕೂಲ ಇದ್ದ ಅನುಕೂಲ ವಸ್ತ್ರ ಅವ್ರ ತಂದೆ ತಾಯಿ ಗಳಿಕೆಯಲ್ಲಿ ಅವ್ರು ಪಾಪ ಬದುಕ್ತಾ ಇದ್ದಾರೆ. ಎಷ್ಟೋ ಮನೆತನಗಳು ಕುಟುಂಬಗಳದ್ದು ಅವ್ರ ಗಳಿಕೆನೇ ಇಲ್ಲ. ಇದ್ದ ಮಧ್ಯಮ ವರ್ಗದಂತೆ ಮುಗಿದುಬಿಟ್ಟಾರೆ. ಇವತ್ತು ಅನೇಕ ಜನ ಮಧ್ಯಮ ವರ್ಗದವರು ಇವತ್ತು ಬಡವರಾಗಿಬಿಟ್ಟಿದ್ದಾರೆ. ಯಾಕೆ ಇದ್ದ ಪಿಂಚಣಿಗಳನ್ನು ಮತ್ತೇನು ಸೇವಿಂಗ್ಸ್ ಇಲ್ಲಿ ಇವತ್ತು ಇದ್ದ ಸೇವಿಂಗ್ಸ್ಗಳನ್ನು ಖರ್ಚು ಮಾಡಿ ಬದುಕ್ತಾ ಇದ್ದಾರೆ. ಉದ್ಯೋಗಗಳೇ ಇಲ್ಲ, ಉದ್ಯೋಗ ಸೃಷ್ಟಿನೇ ಇಲ್ಲ. ಅಂದಾಗ ಹೆಂಗಪ್ಪ ಇದು ಶ್ರೀಮಂತ ಆಗ್ತಾರೆ? ಇಲ್ಲೇ ಯಾವ ಅದ್ರ ಮೇಲೆ ಮಾಡ್ತಾ ಇದ್ದೀರಿ ನೀವು? ನಮ್ಮ ಮನೆಯಾಗ ಒಂದು ಏನೋ ಸೈಕಲ್ ಇದ್ದರೆ, ಒಂದು ಸ್ಕೂಟಿ ಇದ್ದರೆ ಮತ್ತೇನಿದ್ರೆ ಅವ ಅನುಕೂಲಸ್ತನ? ಸರ್ಕಾರದ ಸ್ಕೀಮ್ಗಳನ್ನು ತೊಗೊಳ್ಳಂಥವ ಅವ ಅನುಕೂಲಸ್ತನ? ಅವ ಬಡತನದಲ್ಲಿ ಬರೋದಲ್ವ? 5 ಲಕ್ಷ ತೊಗೊಳ್ಳವ ಮತ್ತು ಅವ ಬಡವಲ್ಲವ? ಮತ್ತು ಯಾರು ಬಡವರು ಅಂದರೆ ಇದು ಯಾವ್ದು ಸಿಗದಿದ್ದಾವೆ ಬಡವನ? ಒಂದು ಡಿಫೈನ್ ಮಾಡಿರಿ ಮೋದಿಜಿಯವರ ಸಮಾಧಾನದ ಎಲ್ಲರೂ ತಿಳಿಯೋಂಗೆ ಹೇಳ್ರಿ. ನೀವು ಹೇಳಿದ್ರೆ ಆಗಲಿಲ್ಲ, ಏ ನಾವು ಹೇಳಿದೆವಪ್ಪ ಎಲ್ಲ ಬಡತನ ಹೋಗ್ಯದ, 24 ಅಥವಾ 25 ಕೋಟಿ ಜನರಿಗೆಲ್ಲ ನಾವು ಬಡತನ ಮೇಲೆ ಇತ್ತಿದ್ವಿ. ಮತ್ತು ಕೋವಿಡ್ದಲ್ಲಿ ಲೆಕ್ಕ ಹೇಳೋದಿಲ್ಲ, ಕೋವಿಡದ ಇನ್ನೂ ಹೊಡೆದು ಎಷ್ಟು ಬರ್ತದೆ ನಮಗೆ? ಒಂದು ವೇಳೆ ಅಂಥ ಬಡತನ ಇಲ್ಲ ಅಂತಂದ್ರೆ ನಮ್ಮ ದೇಶದೊಳಗೆ ಬಿಹಾರಿಗಳು ಇಲ್ಲಿಗೆ ದುಡಿಯಾಕೆ ಬರ್ತಿದ್ರಿ? ಅವರು ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗ್ತಿದ್ರು? ನಮ್ಮವ್ರು ಎಷ್ಟೋ ಜನ ಹೊರಗೆ ದುಡಿಯೋದಕ್ಕೆ ಯಾಕೆ ಹೋಗ್ತಿದ್ರು? ಅವ್ರು ಬದುಕು ಆಗಲಾರದಕ್ಕೆ ರೀ. ಎಷ್ಟು ಪಕ್ಕ ಮನೆಗಳು ಮಾಡಿದ್ರು ನೀವು ಇಲ್ಲಿವರೆಗೆ? ಎಷ್ಟು